ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ನಮ್ಮ ಮಹಾರಾಷ್ಟ್ರ ರೈಡ್ನ ನಾಲ್ಕನೇ ದಿನ ಇವತ್ತು. ನಾಲ್ಕನೇ ದಿನದ ಮೊದಲನೇ ಪ್ಲೇಸ್ ಬಂದು ತೋಸೇಗರ್ ವಾಟರ್ ಫಾಲ್ಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ತೋರಿಸ್ತಾ ಇದೆ ತೋಸೇಗರ್. ಮ್ಯಾಪ್ ಹೆಂಗ್ ಆಟ ಆಡ್ತಾ ಇದ್ದೇನೆ, ನಂದ್ರಲ್ಲಿ ಹಾಕಿದ್ರೆ ಈ ರೋಡ್ ತೋರಿಸ್ತೈತೆ, ಅವ್ರ ಮೊಬೈಲ್ ಅಲ್ಲಿ ಹಾಕಿದ್ರೆ ಆ ರೋಡ್ ತೋರಿಸ್ತಾ ಇದೆ. ತೋಸೇಗರ್ ಫಾಲ್ಸ್ ಪಾರ್ಕಿಂಗ್ ಅಂತ ಹಾಕೋ ನೋಡೋಣ. ಇಂತ ಗುಡ್ಡಗಾಡು ಪ್ರದೇಶದಲ್ಲೂ 5G ಸಿಗ್ತೈತಾ? ಸಕ್ಕತ್ತಲ್ಲ, ಜೈ ಜಿಯೋ ನಮ್ ಏರ್ಟೆಲ್ ಗಯ. ಇವನ್ ನೋಡಿಲಿ, ಇಲ್ಲಿಗೆ ಬಂದ್ಬಿಟ್ಟು ರೀಲ್ಸ್ ನೋಡ್ಕೊ ನಿಂತ. ಉತ್ತಮ, ಅಯ್ಯೋ ಎಲ್ಲಿಗೆ ಬರ್ತಿರೋ ನೀವೆಲ್ಲ? ನಡಿ ನೋಡೋಣ, ಹಿಂಗೆ ತೋರಿಸಿದ್ಯಾ? ಆ ಮಂಡ್ ರೋಡ್ ಅಲ್ಲೊಂದು ರೋಡ್ ತೋರಿಸ್ತಾರೆ, ಅದು ತೋರಿಸೈತೆ. ಆದರೆ ನಾವು ಹಿಂಗೆ ಹೋಗ್ಬೇಕು ಇವಾಗ. ಹ್ಞೂ ಸರಿ, ಹೋಗ ನಡಿ. ಇಲ್ಲ ಸ್ವಲ್ಪ ಆಫ್ ರೋಡ್ ಥರ ಇತ್ತು, ಹಂಗೆ ಮಾಡ್ಕೊಂಡು ಬಂದರೆ ಒಂದು ಕಚ್ಚಾ ರೋಡಿಗೆ ಹೋಗ್ತಿರೋ ಹೋಗಿ ಅಂದರು. ಅಲ್ಲಿ ಬಂದರೆ ಸೀದಾ ವಿಂಡ್ ಮಿಲ್ ಕೆಳಗೆ ಬಂದಿದ್ದೀವಿ. ಹಾಂ ಇದಾನೆ. ಇಲ್ಲಿಂದ ಹೆಂಗೆ ಹೋಗೋದಪ್ಪ ಈಗ? ಅಲ್ಲ, ಆ ಕಡೆನೂ ಒಂದು ರೋಡ್ ಇತ್ತಲ್ಲ, ಹಂಗೆ ಹಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಅಂತ. ಅದು ಅಲ್ಲಿಗೆ ಬರುತ್ತೆ, ಹಂಗೆ ಸುತ್ಕೊಂಡು ಅಲ್ಲಿಗೆ ಬರುತ್ತೆ. ಅದು ನಡಿ ಹಿಂಗೆ. ರೋಡ್ಗಳು ನಿಜವಾಗ್ಲೂ ಅಷ್ಟು ಚೆನ್ನಾಗಿಲ್ಲ. ವಾವ್, ಆದರೂ ಹೂವುಗಳು ನೋಡಿದೆ ಹೆಂಗೆ ಡಿ ಕಲರ್ ಕಲರ್ ಹೂವುಗಳು, ಬ್ಲೂ ಎಲ್ಲೋ ಎಲ್ಲ ಒಂಥರ ಸಾಕಾಗದೈತೆ. ಚಿಕ್ಕ ಚಿಕ್ಕ ಹೂವುಗಳು ಮಸ್ತ್ ಇದೆ ಮಾತ್ರ. ಅಲ್ಲ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟೇ. ಆದರೂ ಕ್ರೇಜಿ ಜಾಗ ಬಂದ್ಬಿಟ್ಟಿದ್ದೀವಿ. ಇದು ನೋಡಿ, ಇಲ್ಲಿ ಸುತ್ತ ವಿಂಡ್ ಮಿಲ್ಗಳು. ಈ ಥರ ವಿಂಡ್ ಮಿಲ್ಗಿಂತ ಅದು ದಪ್ಪದ ಪೋಲ್ ಹಾಕಿರ್ತಾರೆ ಗೊತ್ತಾ, ಆ ವಿಂಡ್ ಮಿಲ್ ಚೆನ್ನಾಗಿರುತ್ತೆ. ಓ, ಇಂಥ ಫಾಗಲ್ಲಿ ವ್ಯೂ ಪಾಯಿಂಟಲ್ಲಿ ಏನಪ್ಪ ನೋಡೋದೀಗ, ಹಿಂಗೆ ಕವರ್ ಆಗ್ಬಿಡ್ತಾ ಇದೆ. ಇದೆ ಆ ಹುಡುಗ ಅಲ್ಲೊಂದು ಕಡೆ ಹೇಳ್ದ, ಸ್ವಲ್ಪ ದೂರ ಹೋದರೆ ಕಚ್ಚಾ ರೋಡು, ಆಮೇಲೆ ಚೆನ್ನಾಗಿರೋ ರೋಡ್ ಜಾಯ್ನ್ ಆಯ್ತೀರಾ ಹೋಗಿ ಅಂತ ಹಾಸ್ಪಿಟ್ಲ್ ಹತ್ರ. ನೋಡಿ, ಇದು ಹಾಸ್ಪಿಟ್ಲು. ಹಾಸ್ಪಿಟ್ಲ್ ಎಂತ ತೆಗ್ದಲ್ಲಿ ಕಟ್ಟೋರು, ಯಾರು ಬಂದಿದ್ದು ಚೆಕ್ ಮಾಡಿಸ್ಕೊತಾರೆ ಗುರು? ಹಾಸ್ಪಿಟ್ಲ್ ಅಂತ ಇದು ಹಾಸ್ಪಿಟ್ಲ್ ಹತ್ರ ಸ್ಟ್ರೈಟು ಒಳ್ಳೆ ರೋಡ್ ಸಿಗುತ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡಿ ಅಲ್ಲಿಗೆ ಹೋಗ್ತೀರಾ ಅಂತಂದ ಹುಡುಗ. ಬಟ್ ಹಾಸ್ಪಿಟ್ಲ್ ಇಂಥ ಜಾಗದಲ್ಲಿ ಕಟ್ಟೋರಲ್ಲ, ಇಲ್ಲಿ ಯಾರು ಬಂದು ಟ್ರೀಟ್ಮೆಂಟ್ ತೊಗೋತಾರೆ? ಓಕೆ, ಇದು ಎಕ್ಸಾಕ್ಟ್ಲಿ ಚೆನ್ನಾಗಿರೋ ರೋಡು ಅಭಿ ಮಜಾರ. ನೋಡಿ ಇಲ್ಲಿ ಮುಂದೆ ಎಲ್ಲ ಐತೆ ವಿಂಡ್ ಮಿಲ್ಲು, ಮುಚ್ಚೋಗೈತೆ ಅಷ್ಟೇ ಒಳಗೆ. ಅಲ್ಲ ಇಲ್ಲೂ ಐತೆ, ಇಲ್ಲೂ ಮುಚ್ಚೋಗೈತೆ, ಎಲ್ಲ ಕಡೆ ವಿಂಡ್ ಮಿಲ್ಸ. ವಾ ವಾ ವಾ, ಕ್ರೇಜಿ ಜಾಗ ಗುರು. ಮಾತ್ರ ಹೋಗ್ತಿರೋ ಫಾಲ್ಸ್ ವ್ಯೂ ಪಾಯಿಂಟ್ ಅದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಈ ರೂಟೇ ಕ್ರೇಜಿ ಆಗಿದೆ ನೋಡಿ, ಎಂಥ ಜಾಗ ಬಂದ್ಬಿಟ್ಟಿದೆ. ಫುಲ್ ಮೇಲೆ ಫ್ಲ್ಯಾಟು, ಆ ಫ್ಲ್ಯಾಟ್ ಇರೋ ಜಾಗದಲ್ಲಿ ಇಷ್ಟೊಂದು ವಿಂಡ್ ಮಿಲ್ಗಳು ಹಾಕ್ಬಿಟ್ಟು, ಇದು ಯಾವುದೋ ಯಾವುದೋ ಪಾರ್ಕ್ ಅಂತ ಅವಲ್ಲ ಹೇಳಿದ್ನಲ್ಲ, ವಿಂಡ್ ಮಿಲ್ ಪಾರ್ಕ್ ಏನೋ ಮೆನ್ಷನ್ ಆಗಿತ್ತು ಮ್ಯಾಪ್ಸಲ್ಲಿ. ಅಂಥ ಜಾಗ ಬಂದಿದ್ದೀವಿ, ಸಖತ್ತಿದೆ ಮಾತ್ರ. ಮೇಕೆಗಳಿಗೂ ರೈನ್ ಕೋಟ್ ಹಾಕ್ಬಿಟ್ಟವ್ರೆ ಗುರು, ಅಲ್ಲಿ ನೋಡ್ದ? ಹಾ, ರೈನ್ ಕೋಟು ಅವಕ್ಕೂ ಪಾಪ. ಸಖತ್ತಿದೆ ಮಾತ್ರ ಜಾಗ ಇದು, ಸೀರಿಯಸ್ಲಿ. ಇರೋ ಬರೋ ಕರೆಂಟ್ ಎಲ್ಲ ಇಲ್ಲೇ ತಯಾರಿಸ್ಬಿಡ್ತಾವ್ರಿ ಇವರು ಫ್ರೀಯಾಗಿ. ಅದು ಯಾವುದೋ ವ್ಯೂ ಪಾಯಿಂಟಿಗೆ ದಾರಿ ಇದು, ಬಟ್ ಇದೇ ಒಂದು ಪ್ಲೇಸ್ ಥರ ಇದೆ, ಅಷ್ಟು ಸಾಕಾಗಿದೆ ನೋಡಿ. ಇಲ್ಲಿ ಎಲ್ಲ ಪಕ್ಕ ಪಕ್ಕದಲ್ಲೇ ಫುಲ್ಲು ವಿಂಡ್ ಮಿಲ್ಸ್ಗಳು, ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹೂವುಗಳು ಬಿಟ್ಟಿದ್ದಾವೆ. ಆ ಕಡೆ ಪಾತಾಳ, ಈ ಕಡೆಗೆ ಪಾತಾಳ, ಮೇಲ್ ಸೆಂಟ್ರಲ್ ನಾವಿದ್ದೀವಿ
ನೀನು ವಿಂಡ್ ಮಿಲ್ ಪಕ್ ಪಕ್ಕಕ್ಕೆ ಬರ್ತೀವಿ. ಸಕ್ಕತ್ತಿದೆ ಮಾತ್ರ. ರೋಡ್ ಅಂತೂ ಅದ್ಭುತ ಇಲ್ಲಿ. ಏನು ಸಕ್ಕತ್ತಿದೆ. ಫುಲ್ಲು ಫಾಗಲ್ಲೇ ಕವರ್ ಆಗಿ ಹೋಯ್ತಾ ಇದೀವಿ ಈಗ. ಇಲ್ಲಿ ಈ ಇದ್ರಲ್ಲಿ ನಾಯಿ ಎತ್ಕೊಂಡು ಏನು ಮಾಡ್ತಾ ಇದೆ ಇಲ್ಲಿ? ಒಂಟಿ ನಾಯಿ, ಯಾವ ಮನೆ ಇಲ್ಲ ಏನಿಲ್ಲ. ಹೆಂಗಿಲ್ಲಿ ಬಂತು, ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇದು. ಓಹೋ, ದೊಡ್ಡ ವಿಂಡ್ ಮಿಲ್ ಆಫ್ ಆಗ್ಬಿಟೈತೆ ಹೊಡಿಲಿ. ಫುಲ್ಲು ಫಾಗ್ ಒಳಗೆ ಸೇರ್ಕೊಬಿಟ್ಟು ಹಂಗೇನೆ. ಕ್ರೇಜಿ ಕ್ರೇಜಿ ಅಭಿ ಮಜಾ ರೈ ಮಾನ್ಸೂನ್ ಕಾ ಮಜಾ. ವಾರೆ ವಾ, ಸೂಪರ್ ಸೂಪರ್ ಸೂಪರ್. ಆರು ಬೆಟ್ಟದ ತುದಿಯಲ್ಲಿದ್ದೀವಿ. ಏನಾದ್ರು ಇನ್ನೂ ಒಂಚೂರು ಫಾಗ್ ಜಾಸ್ತಿ ಕವರ್ ಆಗ್ಬಿಟ್ಟು ಏನು ಕಾಣಿಸ್ಲಿಲ್ಲ ಅಂದ್ರೆ ಹಂಗೆ ಪಾತ ಹೋಗ್ಬಿಟ್ಟಿದ್ದೀವಿ ಅಷ್ಟೇ. ಇವೆಲ್ಲ ಆಫ್ ಮಾಡ್ಬಿಟ್ಟವ್ರೆ ಏಕೆ ಇಲ್ಲ ಗುರು? ಒಂದೊಂದು ಓಡ್ತೈತೆ. ಯಾವುದೋ ಬೇರೆ ಲೋಕಕ್ಕೆ ಹೋದಂಗೆ ಆಗ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಆಕಾಶದೊಳಗೆ ಹೊರಡೋಗ್ತಾ ಇದೆ ಸೀದಾ. ಈಗ ಒಂಚೂರು ಕಮ್ಮಿ ಆಯಿತು ಫಾಗು. ಹಾಂ, ಕ್ಲಿಯರ್ ಆಗೋಯ್ತೈತೆ ಫುಲ್ಲು. ಅಲ್ಲಿ ಮಾತ್ರ ಇದ್ದಿದ್ದು ಫಾಗು ಸಖತ್ತಿತ್ತು. ಆದ್ರೂ ತೋರಿಸ್ತಾ ಫಾಲ್ಸ್ ವ್ಯೂ ಪಾಯಿಂಟ್ಗೆ ಇಲ್ಲಿಂದ ಇನ್ನೊಂದು 16 ನಿಮಿಷ, 9.5 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ ಈ ಜಾಗದಿಂದ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. 3 ಜನಕ್ಕೂ ಹೊರಟಿ ನಮಗೆ ಅಷ್ಟು ಸಾಕಾಗಿದೆ. ಎಲ್ಲ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದ್ದಾವೆ ಅಂತ. ಒಬ್ಬ 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 ಮೆನಿ ಮೆನಿ ಮಿನಿಟ್ಸ್ ಲೇಟರ್. ಇದೆ ತೋಸೆಗರ್ ಫಾಲ್ಸ್ ವ್ಯೂ ಪಾಯಿಂಟ್ನ ಪಾರ್ಕಿಂಗ್ ಲಾಟು. ಗಾಡಿಗಳು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಒಳಗಿಂದ ಸ್ವಲ್ಪ ದೂರ ನಡ್ಕೋಬೇಕು. ಒಳಗೂ ಇದೆ ಪಾರ್ಕಿಂಗು, ಒಳಗೆ ತಿರುಗಿಸೋಣ. ಅಲ್ಲೂ ಇದೆ, ಇಲ್ಲೂ ಇದೆ ಪಾರ್ಕಿಂಗು. ಎಲ್ಲ ಕಣ ಗುರು ಗಾಡಿ ಅಲ್ಲಿ ಮುಂದೆ ಹಾಕೋಣ. ಇಲ್ಲ ಕಣ ನೋಡಿ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೋ ಹೋಗ್ಬೇಕು. ತೋಸೆಗರ್ ಫಾಲ್ಸ್ ವ್ಯೂ ಪಾಯಿಂಟ್ಗೆ ಇದೆ ಪಾರ್ಕಿಂಗು. ಸೊ ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಎಲ್ಲಿ ದೂರ ಈ ಕಡೆ ಒಂದು ಲೆಫ್ಟಿಂದ ಹೊಂಟೋಗೋಣ, ಲೆಫ್ಟಿಂದ ಹೊಂಟೋಗೋಣ ಅಷ್ಟೇ. ಇಲ್ಲಿಂದ ಹೋದ್ರೆ ಸೊ ಎಂಟ್ರಿ ಫೀಸ್ ಇದೆ, ಟಿಕೆಟ್ ತಗೋಬೇಕು. ಎಷ್ಟು ನೋಡೋಣ. ವೆಲ್ಕಮ್ ಟು ತೋಸೆಗರ್ ದಬ್ದಬ. ಠೋಸೆಗರ್ ಇದು, ನಾ ತೋಸೆ ತೋಸೆ ಅಂತ ಇದು ಅಷ್ಟೊತ್ತಿಂದ. ಠೋಸೆಗರ್ ಇದು, ಹೋಸೆಗರ್ ದಬ್ದಬ. ಸೊ ಎಂಟ್ರಿ ಫೀಸ್ ಬಂದು ಒಬ್ರಿಗೆ 50 ರೂಪಾಯಿ. ಸೊ ಇಲ್ಲಿ 2 ವಾಟರ್ಫಾಲ್ಸ್ ಇರೋದು ಟೋಸೆಗರ್ದು. ಒಂದು ಛೋಟಾ ದಬ್ದಬ ಅಂತ, ಒಂದು ಬಡ ದಬ್ದಬ ಅಂತ. ಅದನ್ನ ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೆ ಒಂದು ಚಿಕ್ಕ ವಾಟರ್ಫಾಲ್ಸ್ ದೊಡ್ಡ ವಾಟರ್ಫಾಲ್ಸ್ ಅಂತ ಅಷ್ಟೇ. ನೋಡಿ ಇಲ್ಲಿ ಹಾಕಿದ್ದಾರೆ ಮೋಟಾ ದಬ್ದಬ, ಛೋಟಾ ದಬ್ದಬ. ಈ ಕಡೆ ದೊಡ್ಡದು ಇಲ್ಲೇ ಬ್ಯಾನರ್ ಹಾಕವ್ರೆ. ಈ ತರ ಇದೆ ವ್ಯೂ ಪಾಯಿಂಟ್ ಅಂತ. ಫೋಟೋಲೈ ಸಗದ ಕಾಣಿಸ್ತಾ ಇತ್ತು. ಅಲ್ಲೋದ್ಮೇಲೆ ಅದು ಹೆಂಗಿರುತ್ತೆ ನೋಡೋಣ. ಸ್ವಲ್ಪ ಕೆಳಗಡೆಗೆ ಆದಂಗೆ ಮೆಟ್ಲುಗಳು ಇಳಿಬೇಕು. ಈ ಕಡೆಯಿಂದನೋ ಜೋಶಲ್ಲಿ ಇಳಿತಾ ಇದ್ದೀವಿ. ಆ ಕಡೆಯಿಂದ ಹತ್ತಷ್ಟರಲ್ಲಿ ಜ್ಯೂಸ್ ಖಾಲಿ ಆಗಿರ್ತದೆ ಅಷ್ಟೆ. ಹೂ, ಏನಿದು ಹಾವ? ಅಳಿಲು ಅಳಿಲು, ನವಿಲು, ಹಸ್ರಾವು, ಚಿಟ್ಟೆ, ಹೂವ, ಪಕ್ಷಿ, ಹುಲಿ, ಮೂರ್ತಿ. ನಿನ್ ಫೋಟೋ ಹಾಕಿಲ್ಲ ಅವ್ರೆ. ಏನೋ ಯಾವನ ಗೊತ್ತು, ಅದೇ ರಿಯಲ್ ಆಗಿ ಕಾಣಲ್ಲ ಫೋಟೋಲ್ ನೋಡ್ಕೊಳ್ಳಿ ಅಂತ ಹಾಕಿರೋದು ಅಷ್ಟೇ ಅವರು. ಒಂದಷ್ಟು ಮೆಟ್ಲು ಹಿಡ್ಕೊ ಬಂದ್ರೆ ಸೀದಾ ವಾಟರ್ಫಾಲ್ ಮುಂದೆ ಬರ್ತೀವಿ ನೋಡಿ. ಇದೆ ಟೋಸೆಗರ್ ಬಡಾ ದಬ್ದಬ ಅಂದ್ರೆ ಟೋಸೆಗರ್ ಹತ್ರ ಇರೋ ದೊಡ್ಡ ವಾಟರ್ಫಾಲ್. ಫಾಲ್ಸ್ ಕೆಳಗಡೆ ಅಲ್ಲಿದೆಯಲ್ಲ ಅಲ್ಲಿ ಅದು ಗುಹೆ. ಸೊ ಅಲ್ಲಿ ಟ್ರೆಕ್ಕಿಂಗ್ ಕರ್ಕೋಗ್ತಾರೆ. ಬಟ್ ಆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ರೆ ಪೇ ಮಾಡಿಬಿಟ್ಟು ವಿತ್ ಗೈಡ್ ಹೋಗ್ಬೇಕು. ಗೈಡ್ ಇಲ್ಲ ಅಂದ್ರೆ ಕಳ್ಸಲ್ಲ. ಸೊ ನಮ್ದು ಸದ್ಯಕ್ಕೆ ಅಲ್ಲಿ ಟ್ರೆಕ್ಕಿಂಗ್ ಪ್ಲಾನ್ ಇರಲಿಲ್ಲ.
ಯಾಕಂದ್ರೆ ಒಂದು ಡೇ ಫುಲ್ ಹಿಡಿಯುತ್ತಂತೆ ಅಲ್ಲಿಗೆ ಹೋದ್ರೆ. ಹುಸಿ ಹಾಳಾಗಿದೆ ಇದು ಹಿಡಿದು ಹತ್ತಕ್ಕೆ, ಸೊ ಹಿಡ್ದೇ ಹಿಡಿಯುತ್ತೆ ಟೈಮು. ವಾವ್, ದೊಡ್ಡದಕ್ಕಿಂತ ಚಿಕ್ಕದೇ ಚೆನ್ನಾಗಿದೆ. ಪಾಯಿಂಟಲ್ಲಿ ಗೋಡೆ ಮೇಲೆ ತೂತುಗಳು ಮಾಡವ್ರೆ. ಏನಕ್ಕೆ ಮಾಡಿರೋದು ಅಂದರೆ, ಒಂದೊಂದು ಹೋಲಿಂದ ಒಂದೊಂದು ವಾಟರ್ಫಾಲ್ ಕಾಣುತ್ತಂತೆ ನೋಡಿ. ಇಲ್ಲಿಂದ ನೋಡೋರು ಇದೊಂದು ವಾಟರ್ಫಾಲು, ಅದೇ ಥರ ನೆಕ್ಸ್ಟ್ ಪಕ್ಕದ ಹೋಲಿಗೆ ಬಂದರೆ ಅಲ್ಲಿಂದ ಒಂದು ವಾಟರ್ಫಾಲ್ ಕಾಣುತ್ತೆ, ಅದೇ ಬೇರೆ ಇದೇ ಬೇರೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲಿಂದ ಒಂದು ವಾಟರ್ಫಾಲ್ ಕಾಣುತ್ತೆ. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೊಂದು ಹೋಲ್ಗೆ ಹೋದಾಗಲೂ ಒಂದೊಂದು ವಾಟರ್ಫಾಲ್ ಕಾಣುತ್ತೆ ನೋಡಿ. ಇಲ್ಲಿ ದೊಡ್ಡ ವಾಟರ್ಫಾಲ್ ನೋಡೋಕ್ಕೆ ಇಲ್ಲೊಂದು ಮಾಡವ್ರೆ. ಇಲ್ಲೇನು, ಓ ಇದು ವ್ಯಾಲಿ ವ್ಯೂ ಪಾಯಿಂಟ್. ವಾವ್, ತೋಸೇಗರ್ ಫಾಲ್ಸ್ ವ್ಯೂ ಪಾಯಿಂಟ್ ಇದೇನೆ. ಸಕ್ಕದಾಗಿದೆ ಮಾತ್ರ ಬಂದರೆ, ಸುತ್ತ ವಾಟರ್ಫಾಲ್ಗಳು ಕಾಣ್ತವೆ, ಅದ್ರ ಜೊತೆ ಒಂದು ಒಳ್ಳೆ ವ್ಯಾಲಿ ನೋಡ್ಬೋದು ಮೇಲ್ಗಡೆ, ಎಲ್ಲ ವಿಂಡ್ ಮಿಲ್ಸು ಸಕ್ಕದಾಗಿ ಕಾಣ್ತದೆ. ಇದು ಬಡ ದಬ್ದಬಾ ಅಂತ ಬೋರ್ಡ್ ಹಾಕಿದ್ದಾರೆ ಇದು ಈ ಕಡೆ. ನೆಕ್ಸ್ಟ್ ಈ ಕಡೆ ಛೋಟಾ ದಬ್ದಬಾ ಅಂತ ಹಾಕಿದ್ದಾರೆ, ಅದು ಹೆಂಗೆ ಕಾಣಿಸ್ತದೆ ನೋಡಿಕೊಂಡು ಹಾಗೆ ಹೊಂಟೋಗೋದಷ್ಟೆ. ಸೊ ಅಲ್ಲಿ ಬಡ ಟೋಸೇಗರ್ ಬಡ ದಬ್ದಬಾಯಿಂದ ಬಂದರೆ ಈಗ ಇಲ್ಲಿ ಛೋಟಾ ದಬ್ದಬಾ. ಈ ಕಡೆ ಛೋಟಾ ದಬ್ದಬಾದ ವ್ಯೂ ಪಾಯಿಂಟ್ ಹೆಂಗೆ ಮಾಡೋರು ಏನೋ ಗೊತ್ತಿಲ್ಲ. ಒಂದು ವೀಕ್ಷಣ್ ಕಾರ್ಡ್ ಸುತ್ತಬೇಕು ಅಂದರೆ ಈ ಕಡೆ ಹೋಗ್ಬೇಕಂತೆ. ಈ ಮೆಟ್ಲುಗಳಲ್ಲಿ ಬರೀ ಫಾಸ್ಟ್ ನೋಡ್ತೀನಿ ಅಂದರೆ ಈ ಕಡೆ ದಬ್ದಬಾ ಅಂತ ಹಾಕಿದ್ರಲ್ಲ, ಅಲ್ಲಿಗೆ ನಡ್ಕೊ ಹೋಗೋದೇ ಈಸಿ. ಸ್ವಲ್ಪ ಹತ್ರ ಇದೆ, ಬೇಗ ಹೊರಟೋದು. ಈ ಛೋಟಾ ದಬ್ದಬಾ ಅಂತ ಹಾಕಿರೋದು ಎಲ್ಲಿ ದೂರ ಇದೆ. ಇನ್ನೂ ಹೋಗ್ಬೇಕೆ ಕತೆ. 15 ಮಿನಿಟ್ಸ್ ಲೇಟರ್. ಓಹೋ, ಇದು ಮ್ಯಾಟ್ರೋ. ಈ ಕಡೆ ಛೋಟಾ ದಬ್ದಬಾ ಹತ್ರ ಬಂದ್ರೆ ನೀರ್ ಹತ್ರಕ್ಕೆ ಬರ್ತೀವಿ ಅಂದ್ರೆ. ಓಹೋ, ಫುಲ್ಲು ನೀರ್ ಎರಿಸ್ತಾ ಇದೆ ಇಲ್ಲಿ. ಹಂಗಿಂದ ಹರ್ಕೋಗಿ ಅಲ್ಲಿದ್ದು ಬಡ ದಬ್ದಬ ಆಗೋದು ಇದು. ಚಿಕ್ಕದಾಗಿ ಫಸ್ಟ್ ಧುಮುಕ್ಬಿಟ್ಟು ಆಮೇಲೆ ಅಲ್ಲೋಗಿ ದೊಡ್ಡದಾಗಿ ಧುಮುಕ್ತದೆ. ಇದು ಒಂಥರ ಸಕ್ಕದಾಗಿದೆ. ನೋಡಿ, ವಾಟರ್ಫಾಲ್ ಪಕ್ಕದಲ್ಲೇ ಒಂದು ಗುಹೆ ಇದೆ ಅಲ್ಲಿ, ಅಲ್ಲಿ ಕಾಣ್ತಿದ್ಯಾ ಆ ಗುಹೆಯಲ್ಲಿ ಒಂದ್ ಕಡೆಯಿಂದ ಅವ್ರು ಇನ್ನೊಂದ್ ಕಡೆಗೆ ನಾವು ಬರ್ಬೋದಂತೆ. ಸೊ ಓಪನ್ ಇದೆ, ಹೋಗಿ ನೋಡ್ಕೊಂಡ್ಬಿಡೋಣ. ಫಾಲ್ಸ್ ಪಕ್ಕದಲ್ಲೇ ಇದೆ ಗುಹೆ. ಸೊ ಏನ್ ಮಾಡಿದಾರೆ ಏನು ಅಂತ ಗೊತ್ತಿಲ್ಲ. ಉಯ್, ಹೆವಿ ಜಾರುತ್ತೆ ಕೆಳಗೆ, ನೀರು ಹರಿತಾನೆ ಇರುತ್ತಲ್ಲ. ಸೊ ಹೆವಿ ಪಾಚಿ ಕಟ್ಬಿಟ್ಟಿದೆ ಫುಲ್ಲು. ಏನಪ್ಪ ಇದೆ ಒಳಗೆ? ಓ, ಫಾಲ್ಸ್ ಸುತ್ತ ಬರ್ಬೋದು ಗುರು. ಓ, ಬಂಡೆ ಕಣ್ ಬಾಯ್ ಇದು ಕುಸ್ತಗಳಲ್ಲ. ಇಲ್ಲೇ ಫಾಲ್ಸ್ ಹಿಂದಕ್ಕೆ ಬಂದಿದೀವಿ ನೋಡಿದ್ವಿ. ಇಲ್ಲೇ ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್ ಹಿಂದಕ್ಕೆ ಬಂದಿದೀವಿ ಫುಲ್ ಕಂಪ್ಲೀಟ್ ಆಗಿ. ಈ ಕಡೆ ನುಗ್ಗ ಆ ಕಡೆ ಬರ್ಬೋದು ಅಂತ ಹೇಳಿದ್ರು, ಬಟ್ ನುಗ್ಗ ಬರಕ್ಕಾಗಲ್ಲ. ಎಕ್ಸಾಕ್ಟ್ ಫಾಲ್ಸ್ ಕೆಳಗಡೆ ಬರ್ಬೋದು. ಹಂಗೈತೆ ನೋಡಿ, ಇಲ್ಲೇ ಇಲ್ಲೇ ವಾಟರ್ ಫಾಲ್ಸ್. ಎರಡೂ ವಾಟರ್ ಫಾಲ್ ನೋಡ್ದು ನನ್ಗೇನ್ ಅನ್ನಿಸ್ತು ಅಂದ್ರೆ, ಬಡ ದಬ್ದಬಾ ಅಂತ ಏನ್ ಹಾಕಿದಾರಲ್ಲ ಅದಕ್ಕಿಂತ ಛೋಟಾ ದಬ್ದಬಾನೇ ಸಾಕಾಗಿದೆ. ಹಿಂದ್ಗಡೆ ಗುಹೆ ಎಲ್ಲ ಐತೆ, ಅದ್ರಲ್ಲೇ ಸುತ್ತಾಡ್ಬೋದು. ಬಟ್ ತುಂಬಾ ಹತ್ರ ಇಲ್ಲ, ತುಂಬಾ ನಡಿಬೇಕು. ಆಲ್ ಕ್ರಿಯೇಚರ್ಸ್ ಡಿಸರ್ವ್ ಎ ಲೈಫ್ ಫ್ರೀ ಫ್ರಮ್ ಫೇರ್ ಅಂಡ್ ಪೇನ್ ಅಂತೆ. ಏನ್ ಇದ್ರ ಅರ್ಥ ಕನ್ನಡದಲ್ಲಿ ನಮ್ ಜನಗಳ ಸೇಳಪ್ಪ? ಎಲ್ಲಾ ಜೀವಿಗಳಿಗೂ ಜೀವಿಸುವ ಅರ್ಹತೆ ಇದೆ, ಭಯ ಮತ್ತು ನೋವನ್ನು ಬಿಟ್ಟು. ಯಾವ್ದೇ ಜೀವಿಗಳಿಗೂ ಜೀವ ಹಾನಿ ಮಾಡಬೇಡಿ. ಎಲ್ಲಾ ಜೀವಿಗಳು ಒಂದೇ ತಮ್ಮ, ಯಾವ್ದೇ ಕಾಡು ಪ್ರಾಣಿಗಳಿಗೂ ತೊಂದರೆ ಕೊಡಬೇಡಿ. ಹೌದು, ತೊಂದರೆ ಆಗುವಂತ ಕೆಲಸಗಳು ಮಾಡಬೇಡಿ. ಅವರು ಉಳಿಸಿ ನಾಡು ಬೆಳೆಸಿ ಅಷ್ಟೇ. ಇಲ್ಲಿಗೆ ಹೇಳ್ತಾ ಈ ವಿಡಿಯೋಗೆ ಒಂದು ಎಂಡಿಂಗ್ ಕೊಡೋಣ. ಓಕೆ ಫ್ರೆಂಡ್, ಬಾಯ್.